ಬೇಕು ಅನ್ನೋದನ್ನ ನೀವ್ ಕೇಳಿ ತಿಳ್ಕೊಂಡ್ರೆ ಇಲ್ಲ ಅನ್ನೋದಕ್ಕೆ ನಿಮಗೆ ಮನ್ಸು ಬರೋದಿಲ್ಲ. ನಾ ತಿಳ್ಕೊಳ್ಳೋದಿಲ್ಲ, ತಿಳ್ಕೊಬೇಕಾದ ಅಗತ್ಯವೂ ಇಲ್ಲ. ದಯವಿಟ್ಟು ಹಾಗಿರ್ಬೇಡಿ, ನೀವೀಗ ನನ್ ಸಹಾಯ ಮಾಡಿದ್ರೆ ನನ್ನ ಸಂಸಾರನೇ ಉದ್ಧಾರ ಮಾಡ್ದಾಗತ್ತೆ. ಈ 10,000 ರೂಪಾಯಲ್ಲಿ ನಮ್ಮ ಯಜಮಾನರ ಭವಿಷ್ಯನೇ ನನ್ನ ಕಣ್ಮುಂದೆ ಕಟ್ಟಾಗಿದೆ. ನೋಡಿ, ನಿಮ್ ಸೊಸೆ ಅಂತ ತಿಳ್ಕೊಂಡು ಹಣ ಕೊಟ್ಟರು ಸರಿನೆ, ಇಲ್ಲ ನಿಮ್ ಪ್ರೈವೇಟ್ ಸೆಕ್ರೆಟರಿ ಅಂತ ತಿಳ್ಕೊಂಡು ಸಹಾಯ ಮಾಡಿದ್ರು ಸರಿನೆ, ವಾಯ್ದೆಗೆ ಸರಿಯಾಗಿ ಹಣ ವಾಪಸ್ ಮಾಡ್ತೀನಿ. ಒಂದ್ ವೇಳೆ ತಪ್ಪಿದ್ರೆ ನನ್ ಪ್ರತಿ ತಿಂಗಳ ಸಂಬಳನೂ ನೀವೇ ಇಟ್ಕೋಬಹುದು. ಅದು ಸಾಧ್ಯ ಇಲ್ಲ ಅಂದ್ರೆ ಒಬ್ಬ ಭಿಕಾರಿ ನಿಮ್ಮ ಮುಂದೆ ಅಂಗ್ಲಾಚಿ ಭಿಕ್ಷೆ ಬೇಡ್ತಾ ಇದ್ದಾಳೆ ಅಂತ ಆದ್ರೂ ಭಾವಿಸಿ ದಾನನಾದ್ರೂ ಮಾಡಿ. ಈ ನಿಮ್ಮ ಉಪಕಾರನ ಜನ್ಮ ಜನ್ಮಕ್ಕೂ ಮರೆಯೋದಿಲ್ಲ. 10,000 ರೂಪಾಯಿ ಭಿಕ್ಷೆ ಕೊಡುವಂತ ಹುಚ್ಚು ನನಗಿನ್ನೂ ಹಿಡಿದಿಲ್ಲ. ನೀನು ಹೋಗ್ಬೋದು ಮಾವ, ನೀ ಏನೇ ಹೇಳಿದ್ರು ಒಂದು ಪೈಸಾನು ನಾನು ಕೊಡೋದಿಲ್ಲ. ಸುಮ್ಮನೆ ನನ್ನ ಸಮಯನ ವ್ಯರ್ಥ ಮಾಡಬೇಡ. ಯು ಕ್ಯಾನ್ ಗೋ ವಾಚ್ಮನ್. ನಾನು ಹೋಗ್ತೀನಿ. ರಾಣಿ, ರಾಣಿ ಏನಮ್ಮ ನಿಮ್ಮ ಅದಕ್ಕೆ ಹೋಗ್ತಾ ಇದ್ದಾಳೆ. ಈ ಹಣನ ಅವಳು ತಗೊಂಡು ಕೊಡು. ಹುಷಾರು, ನಿಮ್ಮಪ್ಪ ನೋಡ್ಬಿಟ್ಟಾರ. ಜೋಪಾನ ಬೇಗ ಹೋಗು. ಆಗ್ಲಿ ಮಾ. ಯಾಕೆ ಕೈ ನಡುಗ್ತಾ ಇದೆ? ಏನು ಇಲ್ಲ ಅಂದ್ರೆ ಏನೋ ಇದೆ ಅಂತ ನಿನ್ ಮುಖಾನೇ ಹೇಳ್ತಾ ಇದೆ. ನನ್ನ ಹತ್ರ ಯಾಕೆ ಮುಚ್ಚು ಮರೆ? ಅದೇನು ಹೇಳ್ಬಿಡು. ನನ್ನನ್ನು ಕ್ಷಮಿಸ್ಬಿಡಿ ಅಂದ್ರೆ ಹೆತ್ತ ಕರಳು ನನ್ ಕೆಲ ತಡ್ಕೊಳಕ್ ಆಗ್ಲಿಲ್ಲ. ಮಗನ್ ಭವಿಷ್ಯಕ್ಕೆ ಅಂತ ಅಂದ್ರು ನೀವಾಗೋಲ್ಲ ಅಂದ್ರೆ ನಿಮ್ಮನ್ ಕೇಳಿದೆ. ಆ ಹಣನ ನಾನೇ ಕಳಿಸ್ಕೊಟ್ಟೆ. ನನ್ ತಪ್ಪಾಯ್ತು ಅಂದ್ರೆ ನೀ ತಪ್ಪೇನೋ ಮಾಡಿಬಿಟ್ಟೆ, ಆದ್ರೆ ಅದಕ್ಕೋಸ್ಕರ ನಾನು ನಿನ್ನ ಶಿಕ್ಷಿಸೋದಿಲ್ಲ. ರಾಣಿ ಕೊಟ್ಟ ಹಣ ನಾ ತಗೊಂಡಿದ್ದೀನಿ. ಅಣ್ಣ, ನೀನ್ ಇದನ್ ಮಾರಿ ಬರೋ ಹಣದಿಂದ ವ್ಯಾಪಾರ ಮಾಡಿ ದೊಡ್ಡ ಮನುಷ್ಯನಾಗ್ಬೇಕಣ್ಣ. ಹೇ ರಾಣಿ, ಈ ವಯಸ್ಸಿಗೆ ನಿನಗೆಂತ ಧಾರಾಳ ಮನಸ್ಸು. ನೋಡಮ್ಮ, ನಾನ್ ನಿಮ್ ಅಣ್ಣ. ನಾನ್ ದುಡಿದ ಸಂಪಾದನೆ ಮಾಡಿ ಒಡವೆಗಳನ್ನ ನಿನಗೆ ಮಾಡಿಸ್ ಹಾಕಿ ನಿನಗೊಂದು ಒಳ್ಳೆ ಜಾಗ ನೋಡಿ ಮದುವೆ ಮಾಡ್ಬೇಕೆ ಹೊರತು ಇದನ್ನ ಮಾರಿ ನಾನು ಜೀವನ ಮಾಡಬಾರ್ದಮ್ಮ. ನಾನು ಆ ಭಾವನೆಯಿಂದ ಈ ಒಡವೆ ಕೊಡ್ತಾ ಇಲ್ಲಣ್ಣ. ಇದರಿಂದ ನೀನು ಒಳ್ಳೇದಾಗ್ಬೇಕು ಅಂತ. ಅಯ್ಯೋ ಹುಚ್ಚಿ, ವಾತ್ಸಲ್ಯದ ಗುಂಗ್ನಲ್ಲಿ ಇದ್ರ ಮುಂದಿನ ಪರಿಣಾಮ ಏನು ಅಂತ ಯೋಚನೆ ಮಾಡಿದ್ಯಾ? ಹೌದು, ನನಗ್ ಹಣದ ಅವಶ್ಯಕತೆ ಇದೆ ಅಂತ ನಿನಗ್ಯಾರು ಹೇಳಿದ್ರು? ಅಣ್ಣ, ಅತ್ತಿಗೆ ಇವತ್ ನಮ್ಮನೆಗ್ ಬಂದಿದ್ರು. ಏನ ಪ್ರಿಯಾ ನಿಮ್ಮನೆಗ್ ಬಂದಿದ್ಲ? ಯಾವ್ದು ನನ್ನ ಜೀವನದಲ್ಲಿ ಯಾವತ್ತಿಗೂ ನಡಿಬಾರ್ದು ಅಂತ ನಿರ್ಧಾರ ಮಾಡಿದ್ನೋ ಅದು ಕೊನೆಗೂ ನಿನ್ನಿಂದಾನೇ ನಡೆದೋಯ್ತು. ನನ್ನ ಕಣ್ಮುಂದೆ ನಿಂತು ನನ್ನ ಕೋಪನ ಕೆರಳಿಸಿ ನಾ ಕೊಲ್ಗಳನ್ನಾಗಿ ಹೋಗಿ ಮಾಡ್ಬೇಡ. ನೋಡಿದ್ರೆ ಮಾವನವ್ರ ಹತ್ರ ಹಣ ಕೇಳಿದ್ದೀನೇ ದೊಡ್ಡ ಅಪರಾಧ ಅಂತ ತಿಳ್ಕೊಂಡು ನೀವ್ ಹೀಗೆ ವೇದನೆ ಪಡ್ತೀರ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ವೇದನೆ ಮಾತ್ರ ಅಲ್ಲ, ನಾಚಿಕೆಟ್ಟು ನೋವು ಮಾನ ಇಲ್ಲದೆ ಅವನನ್ನು ಬಿರಿದು ಬೇರೆ ಬಂತು ನನಗೆ. ನನ್ನನ್ನು ಕೇಳಿದೆ ಆ ಮನೆಗೆ ಹೇಗೆ ಹೋದೆ? ಸಸಿಯಾಗಿ ಸೇರಿರೋ ಮನೆಗೆ ಹೋಗೋದಿಕ್ಕೂ ನನ್ಗೆ ಹಕ್ಕಿಲ್ವಾ? ಆ ಮನೆಯಲ್ಲೇ ಹುಟ್ಟಿದ್ ನನಗೆ ಆ ಹಕ್ಕಿಲ್ದೆ ಇರುವಾಗ ನಿನಗೆ ಹೇಗೆ ಬರುತ್ತೆ ಆ ಹಕ್ಕು? ಹೋಗ್ಬ ಜಾಗಕ್ಕೆ ಹೋಗಿ ಮಕ್ಕಕ್ಕೆ ಮತಿ ಹಚ್ಚಿಸ್ಕೊಂಡ್ ಬಂದಿದ್ದು ಅಲ್ಲದೆ ನನಗೆ ಅವಮಾನ ಆಗೋಗ್ ಮಾಡಿದೆ. ಜಂಭ ಕೊಚ್ಕೊಂಡು ಮನೆ ಬಿಟ್ಟು ಹೋದ. ಜೀವನ ಸಾಗಿಸೋದಕ್ಕೆ ಅವನ ಕೈಲಿ ಆಗ್ಲಿಲ್ಲ. ತಂದೆನ ಹೋಗಿ ನೋಡೋದಕ್ಕೆ ಮಕ್ಕ ಇಲ್ಲ. ಬೇರೆ ದಾರಿ ಕಾಣದೆ ಕಾರ್ಯ ಸಾಧಿಸ್ಕೊಂಬ ಅಂತ ಹೆಂಡ್ತಿನ ಕಳೆದ ಅಂತ ಜನ ಬಾಯಿಗೆ ಬಂದ ಹಾಗೆ ನನ್ನ ಅನ್ಬೇಕಲ್ಲ. ನನ್ ಮಾಡಿದ ತಪ್ಪಾಯ್ತು ಅಂದ್ರೆ ಎಷ್ಟಾದ್ರೂ ಹೆಣ್ ಬುದ್ಧಿ ನೋಡಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ ತೊಡಕ್ಬಿಟ್ಟೆ. ನನಗ್ ಕ್ಷಮಿಸ್ಬಿಡಿ ಅಂದ್ರೆ ನನಗ್ ಕ್ಷಮಿಸ್ಬಿಡಿ. ಕ್ಷಮಿಸೋದ್ರಿಂದ ನನ್ನ ಹೃದಯಕ್ಕಾಗಿರೋ ಹುಣ್ಣು ಮಾಗೋದಲ್ಲ ಪ್ರಿಯಾ. ದಯವಿಟ್ಟು ನನ್ ಪಾರಿಗೆ ನಾನು ಇರೋದಕ್ಕೆ ಸ್ವಲ್ಪ ಹೊತ್ತು ನನ್ ಬಿಟ್ಟು ಹೊರಟೋಗು. ಪ್ರಿಯಾ ನೋಡು, ನೀನ್ ಆ ಮನೆಗೆ ಹೋಗೋದು ನನಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಹೋದಿಯಲ್ಲ, ತಪ್ಪಲ್ವಾ? ಅದಕ್ಕೆ ಮನಸ್ಸು ತಡಿಲಾರ್ದೆ ಹೊಡೆದು ಬಿಟ್ಟೆ. ನೋಡಿ, ನೀವು ಹೊಡೆದಿದ್ದಕ್ಕೆ ನಾನು ಅಳ್ತಾ ಇಲ್ಲ ಅಂದ್ರೆ ನಿಮಗ್ ಗೊತ್ತಿಲ್ಲದೆ ನಿಮ್ ತಂದೆ ಮನೆಗೆ ಹೋಗಿದ್ದು ನನ್ ತಪ್ಪು ಅಂದ್ರೆ ನನ್ ತಪ್ಪು. ಪ್ರಿಯಾ ಪ್ರಿಯಾ ಇಲ್ಲ ನೋಡು,
ನೀನ್ ಯಾವ್ದಕ್ಕೂ ಅಳ್ಬಾರ್ದು. ನನ್ ಜೊತೆ ಇದ್ದಾಗ ನಗ್ನಕ್ಕೆ ಇರ್ಬೇಕ್ತಾನೆ. ಹಾಗಾದ್ರೆ ನಗು ನಗು ನಗು. ಭಾರತಿ, ನೀನ್ ಯಾಕೆಂದ್ರ ವಿಷಯದಲ್ಲಿ ಯೋಚನೆ ಮಾಡ್ತಾ ಊಟ ಮಾಡದೆ ಕೊರತಾ ಇದ್ದಿ? ಇರೋದು ಒಬ್ಬ ಮಗನ ವಿಚಾರದಲ್ಲಿ ಹೆತ್ತ ತಾಯಿ ಕೊಡೋ ವೇದನೆ ನಿನಗೆ ಹೇಗೆ ಗೊತ್ತಾಗ್ಬೇಕು? ನನಗೆ ಗೊತ್ತಾಗತ್ತೆ ಪಾರ್ವತಿ, ಆದ್ರೆ ನಿಮಗೆ ಗೊತ್ತಿದ್ದು ನೀವು ಈ ರೀತಿ ಅದಕ್ಕೆ ಬಲವಾದ ಕಾರಣ ಇದೆ. ನಮ್ಮ ತಂದೆಯ ಆಗರ್ಭ ಶ್ರೀಮಂತರು, ಅವ್ರಿಗಂತಸ್ತು ಮರ್ಯಾದೆ ಅಂತಂದ್ರೆ ಪಂಚಪ್ರಾಣ. ತನ್ನ ಮಗನಿಗೆ ಕೊಂಚ ಕೂಡ ಬಳಲಿಕೆ ಹಾಕ್ಕೂಡ್ದು ಅಂತ ಹೇಳಿ ಕೈಗೊಬ್ಬ ಕಾಲುಗೊಬ್ಬ ಅಣ್ಣಿಟ್ಟಿದ್ರು. ನನ್ನ ಮೈಗೆ ಸ್ವಲ್ಪ ಬೆಚ್ಚಗಾದ್ರೂ ಸಾಕು, ಊರಿನಲ್ಲಿರೋ ಡಾಕ್ಟರ್ ಎಲ್ಲ ಕರೆಸ್ತಾ ಇದ್ರು, ನೀರನ್ನ ಖರ್ಚು ಮಾಡ್ತಿದ್ರು ನನ್ನ ಉಪಚಾರಕ್ಕೆ. ನಾನೇನಾದ್ರೂ ಬೇಕು ಅಂತ ಕೇಳಿದ್ರೆ ಸಾಕು, ಕೇಳಿದ್ದೆಲ್ಲ ಪ್ರತ್ಯಕ್ಷ ಆಗೋದು. ಅದಕ್ಕೋಸ್ಕರ ಎಷ್ಟು ಹಣ ಖರ್ಚು ಮಾಡಕ್ಕೂ ಸಿದ್ಧರಾಗಿದ್ರು. ಮನೆಯಿಂದ ಹೊರಗಡೆ ಹೋಗ್ಬೇಕಾದ ಕಾರ್ನಲ್ಲೇ ಹೋಗ್ಬೇಕು, ಏನಾರೋ ಅಪ್ಪಿ ತಪ್ಪಿ ನಡ್ಕೊಂಡು ಹೋದ್ನು ಚೀಮಾರಿ ಹಾಕ್ತಾ ಇದ್ರು. ಅಂಥ ವೈಭವದಿಂದ ನನ್ನನ್ನು ಸಾಕ್ಬಿಟ್ರು. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ನಮ್ಮ ತಂದೆ ತೀರ್ಕೊಂಡ್ರು. ಪಾರ್ವತಿ, ಆಗ್ಲೇ ನನಗೆ ಗೊತ್ತಾದ್ದು ನಮ್ಮ ತಂದೆ ಆಸ್ತಿಗಿಂತ ಸಾಲನೇ ಹೆಚ್ಚಾಗಿದೆ ಅಂತ. ನಾನು ನನ್ನ ತಾಯಿ ಬೀದಿ ಪಾಲಾಗ್ಬಿಟ್ರು. ಕಷ್ಟನೇ ತಿಳಿದು ನಮ್ಗೆ ಯಾವ ರೀತಿ ಬದುಕಬೇಕು ಅನ್ನೋದೇ ನಮಗೆ ಗೊತ್ತಾಗ್ಲಿಲ್ಲ. ಕೊನೆಗೆ ಬೇರೆ ದಾರಿ ಕಾಣದೆ ಕೂಲಿ ನಾಲಿ ಮಾಡಿಕೊಂಡು ನನ್ನ ತಾಯಿನ ಕಾಪಾಡೋಕೆ ಪ್ರಯತ್ನ ಪಟ್ಟೆ. ಅದರಿಂದ ಬಂದ ಸಂಪಾದನೆಯಿಂದ ಒಪ್ಪತ್ತನ ಊಟಕ್ಕೂ ನಮಗೆ ಸಾಕಾಗ್ತಿರ್ಲಿಲ್ಲ. ಸುಖದಲ್ಲಿ ಬೆಳೆದು ತನ್ನ ಮಗ ಕಷ್ಟ ಪಡ್ತಿರೋದನ್ನ ನೋಡ್ಲಾರ್ದೆ ನನ್ನ ತಾಯಿ ಕೊರಗಿ ಕೊರಗಿ ಮನೋವ್ಯಾಧಿಯಿಂದ ಕಣ್ಣು ಮುಚ್ಚಿಕೊಂಡ್ಬಿಟ್ರು. ನೀನೇ ಹೇಳು ಪಾರ್ವತಿ, ನಮ್ಮ ತಂದೆ ಆ ರೀತಿ ದುಂದುವೆಚ್ಚದ ಜೀವನ ನಡೆಸ್ತಾ ಇದ್ದ ಪಕ್ಷದಲ್ಲಿ ಆ ಪರಿಸ್ಥಿತಿ ಬರ್ತಿತ್ತು? ಖಂಡಿತ ಬರ್ತಿರ್ಲಿಲ್ಲ. ಮತ್ತೆ ನಮ್ ಚಂದ್ರು ಸಂಪಾದನೆ ಮಾಡಿ ಏನು ಬದುಕಬೇಕಾಗಿಲ್ಲ. ಈಗ ನಾನು ಹೇಳ್ತಾ ಇದ್ದೀನಿ, ನಾನು ಸಂಪಾದಿಸಿರೋ ಆಸ್ತಿಯನ್ನ ಹಾಳು ಮಾಡದೆ ಉಳಿಸ್ಕೊಂಡು ಹೋದ್ರೆ ಸಾ. ನೋಡಿ, ಈ ವಿಷಯದಲ್ಲಿ ನೀವು ಏನು ಯೋಚನೆ ಮಾಡಬೇಡಿ. ಚಂದ್ರನ ಕರೆದು ಈ ವಿಚಾರ ಎಲ್ಲ ಅವನಿಗೆ ತಿಳಿಸೋಣ. ಅವನು ಖಂಡಿತ ನೀವು ಹೇಳಿದ ಮಾಡ್ತಾನೆ ಇದ್ರೆ. ಏನು ಮಾಡ್ತಾನೋ ಏನು, ಅವನಿಗೆ ಬುದ್ಧಿ ಹೇಳೋದು ಒಂದೇ, ಕೋಣನ ಮುಂದೆ ಕಿನ್ರಿ ಬಾರಿಸೋದು ಒಂದೇ ಆಗಿದೆ. ಅದೇ ನಿನ್ನಡಿ ಊಟ ಮಾಡಿದ ಮೊದಲು ಬಾಕಿ ವಿಷಯ ಆಮೇಲೆ ಗಮನಿಸ್ಕೊಳ್ಳಿ. ಹೇಳು ಲೆಟ್ರು ಓಪನ್ ಮಾಡು, ಓದು, ತಾನೇ ಗೊತ್ತಾಗತ್ತೆ. ಮೈ ಡಿಯರ್ ಚಂದ್ರು, ನಾನು ನಿನಗೆ ಹೇಳಿದ ಹಾಗೆ ನೀನಿಷ್ಟು ಹೊತ್ತಿಗೆ ಆಫೀಸ್ ಓಪನ್ ಮಾಡಿ ಎಲ್ಲಾ ಅರೇಂಜ್ಮೆಂಟ್ಸ್ ಮಾಡಿದ್ದೀಯಾ ಅಂತ ತಿಳಿದುಕೊಂಡಿದ್ದೇನೆ. ನಿನಗೆ ಏಜೆನ್ಸಿ ಸ್ಯಾಂಕ್ಷನ್ ಮಾಡೋದಕ್ಕೆ ಬೇಕಾದ ರೆಕಮೆಂಡೇಶನ್ ಎಲ್ಲ ಮಾಡಿದ್ದೇನೆ, ಖಂಡಿತವಾಗಿ ನಿನಗೆ ಏಜೆನ್ಸಿ ಸಿಕ್ಕುತ್ತೆ. ನನ್ನ ಆತ್ಮೀಯ ಗೆಳೆಯನಿಗೆ ನನ್ನಿಂದ ಈ ತರದ ಒಂದು ಹೆಲ್ಪ್ ಮಾಡೋದಿಕ್ಕೆ ಅವಕಾಶ ಸಿಕ್ತಲ್ಲ ಅಂತ ನನಗೆ ತುಂಬಾ ಸಂತೋಷವಾಗಿದೆ. ಈ ಆಪರ್ಚುನಿಟಿನ ಕಳ್ಕೋಬೇಡ, ಆದಷ್ಟು ಬೇಗ ಎಲ್ಲಾ ಏರ್ಪಾಡುಗಳನ್ನು ಮಾಡು. ಯಾವ ಟೈಮ್ನಲ್ಲಾದ್ರೂ ನಮ್ಮ ಕಂಪನಿ ಕಡೆಯವರು ಬಂದು ನೀನು ಮಾಡಿರೋ ಅರೇಂಜ್ಮೆಂಟ್ಸ್ ನ ಚೆಕ್ ಮಾಡಬಹುದು. ಸಾವಕಾಶ ಮಾಡಬೇಡ. ವಿಶ್ ಯು ಆಲ್ ದ ಬೆಸ್ಟ್. ಯುವರ್ಸ್ ಸಂಪತ್. ಪ್ರಿಯಾ, ಈ ಸಂಪತ್ಗೆ ಮೊದಲಿಂದಲೂ ನನ್ ಕಂಡ್ರೆ ಪ್ರಾಣ. ಸ್ನೇಹಿತನಿಗೆ ಒಳ್ಳೇದಾಗ್ಲಿ ಅಂತ ವಿಶ್ವ ಪ್ರಯತ್ನ ಮಾಡ್ತಾ ಇದ್ದಾನೆ, ಅವನ್ ಒಳ್ಳೆತನಕ್ಕೆ ನಾ ತಲೆ ಬಾಗಿಸ್ತೀನಿ. ಆದ್ರೆ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡೋದಕ್ಕೆ ಹಣ ಎಲ್ಲಿಂದ ತರೋದು? ಸಾಲ ಮಾಡಿ ಏಜೆನ್ಸಿ ತಗೊಂತೀಯ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹನ್ನೆರಡು ತಾಸು ಆಫೀಸಿನ ಕೆಲಸದಾಗ ಮುಳುಗಿದ್ರೆ ನಮ್ಮಂತ ಗರೀಬರ ವಿಚಾರ ಯಾವಾಗ ಮಾಡ್ತೀರಿ? ಹಾಗಿಲ್ಲ ದೇವಣ್ಣ, ಈಗ ನಿಮ್ಗೆ ಏನಾಗ್ಬೇಕಾಗಿತ್ತು? ಏನಿಲ್ಲ ಅಮ್ಮವ್ರೆ, ಸಾವುಕಾರ ಹತ್ರ 500 ರೂಪಾಯಿ ಸಾಲ ಬೇಕು ಅಂತ ಅಪ್ಲಿಕೇಶನ್ ಹಾಕೊಂಡಿನಿ. ತಾವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ರೆಕಮೆಂಡ್ ಮಾಡಿ ಕೊಡಿಸಿದ್ರಿ ಅಂದ್ರೆ ತುಂಬಾ ಉಪಕಾರ ಆಗ್ತದೆ. ಅದು ನೀನು ಹೇಳೋಷ್ಟು ಸುಲಭ ಅಲ್ಲ. ಆ ಸಂತೋಷವಾಗಿರೋದನ್ನ ನೋಡ್ಕೊಂಡು ನಾನು ಹೇಳ್ಬೇಕು. ಆದ್ರೆ ಆ ಸಂತೋಷ ಯಾವಾಗಿರುತ್ತೆ ಅವ್ರಿಗೆ ಅನ್ನೋದನ್ನ ನನ್ಗೆ ಹೇಳ್ಬೇಡ. ಹಂಗ ನಾವು ರೊಕ್ಕ ಬಂದ ಹಂಗ ಅದ್ ಸರಿ, ಅದು ನಾನು ಯಾಕೆ ಬೇಕು ಅಂತ. ಏನಿಲ್ಲಮ್ಮ, ಒಬ್ಬ ಪಠಾಣಗೆ ಬಡ್ಡಿ ದುಡ್ಡು ಕೊಡ್ಬೇಕಾಗಿದೆ 500 ರೂಪಾಯಿ. ಪಠಾಣನ? ಹೌದಮ್ಮ, ಈಗಿನ ಪ್ರಪಂಚದಾಗೆ ಪರೋಪಕಾರಿಗಳಂದ್ರೆ ಪಠಾಣರೊಬ್ರೆ.
ಅರ್ಧ ರಾತ್ರಿ ಆಗಬೇಕಾದ್ರೂ ದುಡ್ಡು ಕೊಡ್ತಾರೆ, ಆದ್ರೆ ಹೊತ್ತಿ ಸರಿಯಾಗಿ ಬಡ್ಡಿ ಕೊಡಲಿಲ್ಲ ಹಗಲೊತ್ತಿನ ಕುತ್ತಿ ಹಿಸಿಗೆ ಬಿಡ್ತಾರೆ. ಚಂದ್ರು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ನಾನು ಹೇಳದ್ನಲ್ಲ ಅವನ ಜಾತಕನ. ಅದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತೀಯ? ಕತ್ಲು ಮುಗಿದ್ಮೇಲೆ ಬೆಳಕು ಬಂದೇ ಬರುತ್ತೆ ಅನ್ನೋದು ನಿನಗೆ ಗೊತ್ತಿಲ್ವೇನು? ಹುಟ್ಟು ಕುರುಡನಿಗೆ ಜೀವನದಲ್ಲಿ ಮತ್ತೆ ಕಂಡು ಬರುತ್ತಾ? ಇವನ ಜೀವನನೂ ಹಾಗೇನೆ. ಬೆವರು ಸೋರಿಸಿ ದುಡಿಯೋ ನಾನು, ಕಂಡವ್ರ ಕರುಣೆ ನನಗೆ ಬೇಕಾಗಿಲ್ಲ. ಇಲ್ಲ, ಇವನು ದುಡಿಯೋದಿಲ್ಲ, ಉದ್ಧಾರ ಆಗೋದಿಲ್ಲ. ಇವನ ಬಗ್ಗೆ ಚಿಂತೆ ಮಾಡಿದ್ರೆ ನಿನ್ ತಲೆ ಕೆಡುತ್ತೆ ಹೊರತಾಗಿ ಖಂಡಿತ ಇವತ್ತು ಸರಿ ಹೋಗೋದಿಲ್ಲ. ಇವತ್ತು ಯಾರು ನನ್ನನ್ನು ಅಪ್ರಯೋಜಕ ಅಂತಿದ್ದಾರೆ ಅವ್ರ ಕಣ್ಣೆದುರಿಗೆ ನಾನೊಂದು ಒಳ್ಳೆ ಸ್ಥಾನಕ್ಕೆ ಬಂದೇ ಬರ್ತೀನಿ ನೋಡ್ತಾ ಇರಿ. ಪ್ರಿಯಾ, ನಿನ್ನ ಒಳ್ಳೆದಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗತ್ತ, ವಿಷ ಅಮೃತವಾಗತ್ತ, ಭೂಮಿ ಆಕಾಶ ಸೇರುತ್ತ, ಸೋಂಬೇರಿ ಶ್ರೀಮಂತನಾಗ್ತಾನ. For more updates, like, comment, subscribe to our channel. Hey darlings, gandani click cheyadam marchipokandi.